ಕರ್ನಾಟಕದ ದೇಶದ ಎಲ್ಲ ಮಕ್ಕಳಿಗೂ ಕೂಡ ಗೊತ್ತಿದ್ದಂತ ವಿಚಾರ ಈ ಸೀರಿಯಲ್ಲಿ ಇರುವಂತ ನಾಯಕ ಪಾತ್ರಧಾರಿ ಯಾರು ಎಂಬುದನ್ನು ಈ ಸೀರಿಯಲ್ ಇರುವಂತ ಆ ಗಣ್ಯ ವ್ಯಕ್ತಿಯ ಹೆಸರು ರಮೇಶ್ ಜಾರಕಿಹೊಳಿ ಎಂಬುದು ಎಲ್ಲರಿಗೂ ತಿಳಿದಂತ ವಿಚಾರ ಪ್ರಾಮುಖ್ಯತೆ ಯಾವುದಕ್ಕೆ ಇರುವುದಂದ್ರೆ ಸಂತ್ರಸ್ತೆಯ ಹೇಳಿಕೆಗೆ ಮಾತ್ರ ಪ್ರಾಮುಖ್ಯತೆ ಇರುತ್ತದೆ ಈ ಪ್ರಕರಣದ ಹಾದಿಯನ್ನು ತಪ್ಪಿಸುವಂತ ಕೆಲಸ ಕಾರ್ಯವನ್ನು ಇವತ್ತು ರಮೇಶ್ ಜಾರಕಿಹೊಳಿ ಅವರು ಮಾಡುತ್ತಾ ಇದ್ದಾರೆ ಉಪಚುನಾವಣೆಯ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಕಾರ್ಯವನ್ನು ರಮೇಶ್ ಜಾರಕಿಹೊಳಿ ಅವರು ಮಾಡುತ್ತಾ ಇದ್ದಾರೆ ಕಾಂಗ್ರೆಸ್ಗೆ ಈಗಾಗಲೇ ಹೇಳಿಕೆ ಅನ್ನುಕೊಟ್ಟಿದ್ದಾರೆ ನನ್ನ ಕುಟುಂಬಸ್ಥರಿಗೆ ನನ್ನ ಕುಟುಂಬಸ್ಥರು ಅಪಾಯದಲ್ಲಿದ್ದಾರೆ ಅವರು ಆರೋಪಿಯಾದಂತ ರಮೇಶ್ ಜಾರಕಿಹೊಳಿ ಅವರ ಕಸ್ಟಡಿಯಲ್ಲಿ ಇದ್ದಾರೆ ಅವರಿಗೆ ರಕ್ಷಣೆಯನ್ನು ಕೊಡಿ ಎಂಬುವ ಮಾತನ್ನು ಈಗಾಗಲೇ ಸಂತ್ರಸ್ತೆ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಆರೋಪಿಯ ಹಾಗೂ ಸಂತ್ರಸ್ತೆಯ ಕುಟುಂಬದವರ ಹೇಳಿಕೆಗೆ ಯಾವುದೇ ರೀತಿಯ ಪ್ರಾಮುಖ್ಯತೆ ಇರುವುದಿಲ್ಲ ಇದಂತೂ ಸ್ಪಷ್ಟವಾದಂತ ವಿಚಾರ ಆರೋಪಿಯಾದಂತ ರಮೇಶ್ ಜಾರಕಿಹೊಳಿ ಅವರು ಸಾಕ್ಷಿ ನಾಶ ಮಾಡುವಂತ ಪ್ರಕ್ರಿಯೆಯಲ್ಲಿ ಇವತ್ತು ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿನ್ನೆ ನಡೆದಂತ ಪತ್ರಿಕಾಗೋಷ್ಠಿ ಬಹುಶಃ ನಿನ್ನೆ ಬೆಳಿಗ್ಗೆಯಿಂದ ಮೊನ್ನೆಯಿಂದ ರಮೇಶ್ ಜಾರಕಿಹೊಳಿ ಅವರು ಬಾಂಬ್ ಅನ್ನು ಬಿಡ್ತಾರೆ ಬಾಂಬ್ ಅನ್ನು ಬಿಡ್ತಾರೆ ಬಾಂಬ್ ಅನ್ನು ಬಿಡ್ತಾರೆ ಎಂಬ ಮಾತನ್ನು ಪತ್ರಿಕೆಯಲ್ಲಿ ಬರ್ತಲೇ ಉಂಟು ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿ ಅದು ಎಸ್ಐಟಿ ಅವರ ಪ್ರಾಯೋಜಕತವಾದಂತಹ ಪತ್ರಿಕಾಗೋಷ್ಠಿ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ ಸಂತ್ರಸ್ತೆಯ ಕುಟುಂಬದವರು ಪತ್ರಿಕಾಗೋಷ್ಠಿಯನ್ನು ಕರೆದಂತಹ ಸಂದರ್ಭದಲ್ಲಿ ಸಂತ್ರಸ್ತೆಯ ಸೋದರ ಒಂದು ಮಾತನ್ನು ಹೇಳ್ತಾರೆ ಎರಡನೇ ತಾರೀಕಿಗೆ ನನ್ನ ಅಕ್ಕ ಅವರ ಸ್ನೇಹಿತೆಯ ಫೋನಿಂದ ನನಗೆ ಫೋನ್ ಮಾಡ್ತಾರೆ ಆ ಫೋನಿನಲ್ಲಿ ಅವರು ಹೇಳ್ತಾರೆ ಎರಡನೇ ತಾರೀಕಿಗೆ ನಾವು ಡಿ ಕೆ ಶಿವಕುಮಾರ್ ಅನ್ನು ಭೇಟಿಯಾಗ್ತಿದ್ದೇವೆ ಅವರು ನಮಗೆ ಹಣವನ್ನು ಕೊಡ್ತಾ ಇದ್ದಾರೆ ನಾವು ಗೋವಾಕ್ಕೆ ಹೋಗ್ತಾ ಇದ್ದೆ ಎಂಬ ಮಾತನ್ನು ನಿನ್ನೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಆದ್ರೆ ಸಂತ್ರಸ್ತೆ ಪದೇ ಪದೇ ಹೇಳ್ತಾ ಇದ್ರು ನನ್ನ ಕುಟುಂಬದವರಿಗೆ ರಕ್ಷಣೆ ಬೇಕು ನನ್ನ ಕುಟುಂಬದವರಿಗೆ ರಕ್ಷಣೆ ಬೇಕು ನನ್ನ ಕುಟುಂಬದವರಿಗೆ ಯಾವುದೇ ರೀತಿಯ ಬೆದರಿಕೆ ಇಲ್ಲದಿದ್ರೆ 25 ದಿವಸ ನಂತರ ಯಾಕೆ ಅವರು ಎಸ್ಐಟಿಗೆ ಹೋದದ್ದು ಯಾಕೆ ಅವರು 3ನೇ ತಾರೀಕಿಗೆನೇ ಎಸ್ಐಟಿಗೆ ಹೋಗಲಿಲ್ಲ ರಮೇಶ್ ಜಾರಕಿಹೊಳಿ ಅವರು ಅವರನ್ನು ಎಸ್ಐಟಿಗೆ ಕಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಎಸ್ಐಟಿಯಲ್ಲಿ ಬಹುಶಃ ಇವತ್ತು ನನ್ನ ಅನಿಸಿಕೆ ಪ್ರಕಾರ ಎಸ್ಐಟಿಯಲ್ಲಿ ಸಂತ್ರಸ್ತೆಯ ಕುಟುಂಬದವರು ಏನು ಹೇಳಬೇಕೆಂಬ ಮಾತನ್ನು ಎಸ್ಐಟಿಯ ಅಧಿಕಾರಿಗಳೇ ಹೇಳಿಸಿ ಅವರ ಮುಖಾಂತರವೇ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆಸಿದ್ದಾರೆ ಬದಲಿಗೆ ಆರೋಪಿಯನ್ನು ಬಂಧಿಸುವ ಬದಲಿಗೆ ಇವತ್ತು ಪ್ರಕರಣವನ್ನು ತಿರುಚುವಂತ ಪ್ರಯತ್ನವನ್ನು ಎಸ್ಐಟಿ ಅವರು ಮಾಡ್ತಾ ಇದ್ದಾರೆ ಕುಟುಂಬದವರು ಪತ್ರಿಕಾಗೋಷ್ಠಿ ಕರೆದ ತಕ್ಷಣವೇ ರಮೇಶ್ ಜಾರಕಿಹೊಳಿ ಅವರು ಪತ್ರಿಕಾಗೋಷ್ಠಿಯನ್ನು ಕರೀತಾರೆ ರಮೇಶ್ ಜಾರಕಿಹೊಳಿಗೆ ಬೆಳಿಗ್ಗೆನೇ ಗೊತ್ತು ಎಷ್ಟು ಗಂಟೆಗೆ ಎಸ್ಐಟಿಯ ತನಿಖೆ ಮುಗಿತದೆ ಎಷ್ಟು ಗಂಟೆವರೆಗೆ ಎಸ್ಐಟಿಯ ತನಿಖೆ ಇರ್ತದೆ ಎಸ್ಐಟಿಯ ತನಿಖೆ ಮುಗಿದ ತಕ್ಷಣ ರಮೇಶ್ ಜಾರಕಿಹೊಳಿ ಅವರು ಅವರ ಸಂತ್ರಸ್ತೆಯ ಕುಟುಂಬದ ಪರವಾಗಿ ಸಂತ್ರಸ್ತೆಯ ಕುಟುಂಬದ ಮುಖಾಂತರ ಪತ್ರಿಕಾಗೋಷ್ಠಿಯನ್ನು ಕರೆತಾರೆ ಅದಾದ ಮೇಲೆ ರಮೇಶ್ ಜಾರಕಿಹೊಳಿ ಅವರ ಬಾಂಬ್ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಉಪಯೋಗಿಸಿ ಇವತ್ತು ಪ್ರಕರಣವನ್ನು ತಿರುಚುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಹುನ್ನಾರವನ್ನು ಮಾಡುತ್ತಿದ್ದಾರೆ ಪಕ್ಷದಲ್ಲಿ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಿಂದ ಮಂತ್ರಿಯಾಗಿ ಸ್ವಪಕ್ಷಕ್ಕೆ ವಿಶ್ವಾಸದ್ರೋಹವನ್ನು ಮಾಡಿದಂತಹ ಗಂಡಸು ರಮೇಶ್ ಜಾರಕಿಹೊಳಿ ಇದು ಅವರ ಗಂಡಸ್ತನ